Guhantara, a new world under the earth created with human imagination and creativity. A perfect cave living model with all modern amenities. The first and largest cave resort in India, spread under 3 acres of land with playgrounds on top of it. Guhantara is beyond your imaginations, an ambience which existed 5,000 years ago, presented to you with modern facilities. Once you come in Guhantara, never goes out of your memory. Guhantara, Kanakpura Road, Bangalore. Namaskara Vikshakare. Manushyanige kalpanegalu kanasugalu adeshtu. Adre aa kalpanegalannu aa kanasugalannu saakaragolisuvalli manasu madudu bari kadime. ಆದ್ರೆ ಅಂಥವರಲ್ಲಿ ಆ ಕನಸುಗಳನ್ನು ನನಸು ಮಾಡಲೇಬೇಕು ಅನ್ನತಕ್ಕಂತಹ ಹಠ ಸಾಧಿಸಿ ಆ ಮೂಲಕ ಆ ನಮ್ಮ ಆಸೆಗಳು ಏನಿದೆಯೋ ಕನಸುಗಳು ಏನಿದೆಯೋ ಅದನ್ನು ಈಡೇರಿಸಿಕೊಳ್ಳುವವರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಿಮ್ಮ ಮುಂದೆ ಶ್ರೀಯುತ ರಮೇಶ್ ಎಸ್ ಎನ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ನಮಸ್ಕಾರ. ಗುಹಾಂತರ ಅನ್ನತಕ್ಕಂತಹ ತಳಮಟ್ಟದ ರೆಸಾರ್ಟ್, ನಮ್ಗೆ ಪ್ರಥಮವಾಗಿ ಈ ಹೆಸರು ಕೇಳುವಾಗ ಗುಹಾಂತರ ಒಂದು ಅಂದಾಜಾಯಿತು, ಹೀಗೆ ಇರಬಹುದು ಆ ಹೆಸರಿಗೆ ಸೂಕ್ತವಾಗಿ ಅಂತ. ಆದ್ರೆ ಆ ಕಲ್ಪನೆ ಹೇಗಿರಬಹುದು ಅನ್ನತಕ್ಕಂತಹ ಯೋಚನೆಯನ್ನು ಇಟ್ಟುಕೊಂಡು ನಾವು ಇಲ್ಲಿ ಬಂದಾವಾಗ ನಮ್ಮ ಕಲ್ಪನೆ ನಿಜ ಜತೆಗೆ ಅದು ಅತ್ಯದ್ಭುತವಾದಂತಹ ಒಂದು ರಚನೆಯನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಸರ್. ಹೇಗೆ ನಿಮ್ಮ ಇಷ್ಟು ಚಿಕ್ಕ ಪ್ರಾಯದಲ್ಲಿ ಇಂತಹ ಒಂದು ಗುಹಾಂತರ ಅನ್ನತಕ್ಕಂಥ ತಳಮಟ್ಟದ ವಿಶೇಷವಾಗಿ ಎಲ್ಲರನ್ನು ಸೆಳೆಯಬಲ್ಲಂತಹ ಈ ಒಂದು ರೆಸಾರ್ಟ್ ನಿರ್ಮಾಣದ ಪೂರ್ವದಲ್ಲಿ ನಿಮ್ಮ ಯೋಚನೆಗಳನ್ನು ಎಲ್ಲಿ ಹೇಗೆ ಹರಿಯಬಿಟ್ಟು ಆ ಮೂಲಕ ಇದನ್ನು ಸಾಕಾರಗೊಳಿಸಿದ್ದೀರಿ ಅನ್ನುವಲ್ಲಿ ಮೂಲಕ್ಕೆ ಬನ್ನಿ ಸರ್. ಗುಹಾಂತರದ ಕಲ್ಪನೆ ನಿಮ್ಮಲ್ಲಿ ಹೇಗೆ ಯಾವಾಗ ಬಂತು? ನಾನು ಚಿಕ್ಕಮಂಗ್ಳೂರಿನ ಒಂದು ಹತ್ತಿರದ ಒಂದು ಕುಗ್ರಾಮ ಸಾದರಹಳ್ಳಿ ಅಂತ, ಲಕ್ಕೆ ಹತ್ರ ಅಲ್ಲಿ ಹುಟ್ಟಿದ್ದು ನಾನು. ಪ್ರೈಮರಿ ಲೆವೆಲ್ ಎಲ್ಲ ಅಲ್ಲೇ ಓದಿದ್ದು, ನಂತರ ಮಲೆನಾಡಿನಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿತು. ಯಾಕೆಂದ್ರೆ ನನ್ನ ತಂದೆ ಟೀಚರ್ ಆಗಿದ್ದರು, ಹಾಗಾಗ್ಬಿಟ್ಟು ಅವರು ಒಂದು ಕಡೆ ಎಲ್ಲ ನಾನು ಹೋಗ್ಬೇಕಾಯ್ತು. ಹಾಗಾಗಿ ನನಗೆ ಮಲೆನಾಡು ತುಂಬಾನೇ ನನ್ನ ಬಾಲ್ಯವನ್ನು ತುಂಬಾನೇ ಹೇಳ್ಬೇಕಂದ್ರೆ ಈಗ್ಲೂ ನನಗೆ ಆ ಬಾಲ್ಯ ಮರಿಲಿಕ್ಕಾಗದಂತ ದಿನಗಳು, ಆ ತರದ ಅಂಟು ನಂಟು ನಮ್ಮಲ್ಲಿ ಬೆಳೆಯಿತು. ಅದ್ರದ್ದು ಹೇಳ್ಬೇಕಂದ್ರೆ ಅದೇ ನಂಟು ನನ್ನನ್ನು ಮತ್ತೆ ಎಳಿತಾ ಇದೆ, ಮತ್ತೆ ಸೆಳಿತಾ ಇದೆ ಅಂತ ಹೇಳ್ಬೇಕು. ಬಾಲ್ಯದಲ್ಲಿ ವಾತಾವರಣ ಅವತ್ತಿನ ದಿನದ ವಾತಾವರಣ ನಮ್ಮನ್ನ ರೂಪಿಸ್ ಹೇಳ್ಬೇಕಂದ್ರೆ ಕುವೆಂಪು ಏನಕ್ಕಾದ್ರು, ಕಾರಂತರು ಏನಕ್ಕಾದ್ರು, ಇವೆಲ್ಲದಕ್ಕೂ ಅವರಲ್ಲಿ ಆನ್ಸರ್ ಸಿಗಲ್ಲ, ಸಿಕ್ಕದು ಅವ್ರು ಬೆಳೆದ ಪರಿಸರದಲ್ಲಿ. ಸೊ ಹಾಗೇನೆ ನನ್ನನ್ನು ಆ ಮಲೆನಾಡಿನ ನೇಚರು, ಕೊಳಗಳು, ಬೆಟ್ಟಗಳು, ಮರಗಳು ನನ್ನನ್ನು ಯಾವತ್ತೂ ಕಾಣ್ತಾ ಇದ್ವು. ಕಾರಣಾಂತರಗಳಿಂದ ಅಥವಾ ಸ್ವಾಭಾವಿಕವಾಗಿ ಓದಿದ ನಂತರ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿನಲ್ಲಿ ಆರ್ಕಿಟೆಕ್ಚರ್ನ ಹೆಚ್ಚಿಗೆ ಮುಂದುವರಿಸಬೇಕಾಗಿದ್ದರಿಂದ ನಾನು ಇಲ್ಲೇ ತಳ ಊರ್ಬೇಕಾಯ್ತು. ಯಾಕೆಂದ್ರೆ ನನ್ನ ವೃತ್ತಿ ನಮ್ಮ ಹಳ್ಳಿ ಕಡೆ ನಡೆಯಲ್ಲ, ಆ ವೃತ್ತಿಗೆ ಬೆಲೆ ಇಲ್ಲ ಅಲ್ಲಿ. ಅಂದ್ರೆ ಬೆಲೆ ಇಲ್ಲ ಅಂದ್ರೆ ಅವಕಾಶಗಳು ಕಡಿಮೆ, ಇಲ್ಲೇನೆ ನಾನು ವೃತ್ತಿ ಮಾಡ್ಬೇಕಾಯ್ತು. ಆದ್ರೂ ನನ್ನನ್ನ ಆ ಊರು ಮತ್ತೆ ಮತ್ತೆ ಎಳಿಯೋದು, ಈಗ್ಲೂ ಸಹ ನಾನು ತಿಂಗಳಿಗೆ 2 ಸರಿ ಹೋಗದಿದ್ರೆ ಆಗದೇ ಇಲ್ಲ, ಅಷ್ಟು ನಂಟು ನನಗೆ. ಅದ್ಭುತ ಇದು ಕಾಣ್ತಾ ಇರ್ಬೋದು, ನನಗೆ ಅನ್ಸುತ್ತೆ ಅಲ್ಲೇ ಪ್ರತಿಯ ಅಂದ್ರೆ ಜರಾಕ್ಸ್ ಅಂತಾರಲ್ಲ, ಅಷ್ಟು ಮಾತ್ರ ಇಲ್ಲಿ ತರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ನಾನು ಕಂಡ ಅದ್ಭುತಗಳು, ನನ್ನ ಬಾಲ್ಯದಲ್ಲಿ ಕಂಡ ಜೀವನಗಳು, ಅದರದ ಎಲ್ಲೋ ಒಂದು ಕಿರು ಚಿತ್ರಣ ಇರ್ಬೋದೇನೋ. ಬಹುಶಃ ಅತಿ ದೊಡ್ಡ ಚಿತ್ರಣ ಇನ್ನೂ ನಿಮ್ಮಲ್ಲಿದೆ ಅಂತ ಸತ್ಯ ಕೂಡ ಗೋಚರ. ಅದು ನಿಜ, ಅದು ಇನ್ನು ಕೆಲವಾರು ದಿನಗಳಲ್ಲಿ ಅದು ಸಾಧನೆಗೆ ಒಂದು ಇದು ಆಗ್ಬೋದು, ಪೂರಕವಾಗ್ಬೋದು. ಇದರಿಂದಲೇ ಆಗಿ ನನಗೆ ಆ ನೇಚರಿನ ಜೊತೆಗೆ ಯಾವುದೇ ಆರ್ಕಿಟೆಕ್ಟ್ ಏನ್ ಮಾಡ್ತಾರೆ, ಒಂದು ಪ್ಲಾನ್ ಮಾಡಿಬಿಟ್ಟು ಅದಕ್ಕೆ ಒಂದು ಮಾಮೂಲು ರೆಗ್ಯುಲರ್ ಲುಕ್ ಅನ್ನ ಕೊಡ್ತಾರೆ. ನನ್ನಲ್ಲಿ ಏನಂತಂದ್ರೆ ಯಾವುದೇ ನೇಚರ್ನಲ್ಲಿ ಕಟ್ಟ ವಸ್ತುಗಳು ಅಥವಾ ಕಟ್ಟಡಗಳು ಅಲ್ಲಿಗೆ ಕೆಮಾಫ್ಲೆಜ್ ಅಂದ್ರೆ ಮರ್ಜಾಗ ರೀತಿನಲ್ಲಿ ಅದಕ್ಕೆ ಹೊಂದಿಕೊಳ್ಳೋ ರೀತಿನಲ್ಲಿ ಇದ್ರೆ ಕಣ್ಣಿಗೆ ಐಸೋರ್ ಆಗಲ್ಲ, ಅಂದ್ರೆ ಕೆಟ್ಟದಾಗ ಕಾಣಿಸಲ್ಲ ಅಥವಾ ಏನೋ ಡಿಸ್ಟರ್ಬ್ ಮಾಡದ ಹಾಗೆ ಕಾಣಿಸಲ್ಲ. ಇದು ನನ್ನ ಪ್ರತಿಪಾದನೆ. ನನ್ನ ಮೊದಲ ಏಕ ಅಕ್ಷ ಪದಗಳಲ್ಲಿ ಹೇಳ್ಬೇಕಂದ್ರೆ ಕೆಮಾಫ್ಲೆಕ್ಸಿಂಗ್ ಅನ್ನು, ಅಂದ್ರೆ ಅದ್ರದ್ದು ಕೆಮೆಲೆಯನ್ನು ನಾವು ಹೆಂಗೆ ನಾವು ಇದು ನೋಡ್ತೀವಿ ಕೆಮೆಲೆಯನ್ನು, ಆ ರೀತಿ ಅದು ಕರೆಕ್ಟ್ ಆಗಿ ಆ ನೇಚರ್ಗೆ ಹೊಂದ್ಕೊಳ್ಳೋ ಹಾಗೆ ಮಾಡ್ಬೇಕು ಅನ್ನೋದು ನನ್ನ ಆಸೆ. ಅದರ ಜೊತೆಗೆ ಇಲ್ಲಿಯ ಜನಗಳ ಒಂದು ನಾಗಾಲೋಟ
ಅವರು ಜೀವನದ ನಾಗಾಲೋಟವನ್ನು ನಾವು ನೋಡಿದಾಗ ಅನ್ಸುತ್ತೆ ಎಲ್ಲಿ ಹೋಗಿ ನಾವು ರೀಚ್ ಆಗ್ತೀವಿ ಅಂತ. ಜೀವನನೇ ನನ್ನ ಕರೆಕ್ಟಾದ ಇಂಗ್ಲಿಷ್ ಪದ ಹೇಳ್ಬೇಕಂದ್ರೆ ಸಿಂಥೆಟಿಕ್ ಆಗ್ತಾ ಇದೆ, ಕಂಪ್ಲೀಟ್ ಕೃತಕವಾಗ್ತಾ ಇದೆ, ಅದರಲ್ಲಿ ಸ್ವಾಭಾವಿಕತೆ ಹೊರಟೋಗ್ತದೆ. ಆದ್ರೂ ತುಡಿತಾ ಇದೆ ಎಲ್ಲರಿಗೂನಲ್ಲೂ, ನನಗೆ ಆ ಸ್ವಾಭಾವಿಕವಾದ ಒಂದು ನೇಚರ್ ಬೇಕು ಅನ್ನೋದು ಎಲ್ಲರಿಗೂ ತುಡಿತಾ ಇದೆ, ಬಟ್ ಓಟ ಮಾತ್ರ ನಿಲ್ತಾ ಇಲ್ಲ. ಸೊ ಹೀಗೆ ನನ್ನ ಆರ್ಕಿಟೆಕ್ಚರ್ನಲ್ಲಿ ಸೈಕಾಲಜಿಕ್ ಆಗಿ ನನ್ನ ಜನಗಳನ್ನ, ನನಗೆ ಪರಿಸರ ಸುತ್ತಮುತ್ತಿನ ಜನಗಳನ್ನ ನಾನು ಅಬ್ಸರ್ವ್ ಮಾಡಿದಾಗ ಅವರಲ್ಲಿ ಎಲ್ಲೋ ಒಂದು ಅದು ಕಾಡ್ತಾ ಇದೆ. ನನ್ನ ಹಾಗೇನೆ ಅವ್ರಿಗೂ ಅವಾಗಿನ ನೇಚರ್ನ ಒಂದು ಬೆಳೆದ ರೀತಿ ಮಾತಿನಲ್ಲಿ, ಪದಗಳಲ್ಲಿ, ಮನಸ್ಸಿನಲ್ಲಿ ವ್ಯಕ್ತವಾಗ್ತಾ ಇತ್ತು. ಹಾಗಾಗ್ಬಿಟ್ಟು ನನಗೆ ಅದು ಹೆಚ್ಚಿಗೆ ಉತ್ತೇಜನ ಕೊಡ್ತಾ ಇತ್ತು. ಇವತ್ತಿನ ಜನತೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕ್ರಿಯೇಟಿವ್ ಅನ್ನುವಲ್ಲಿ ಯಾರು ಕಾಣದೇ ಇದ್ದಂತಹ, ಇಷ್ಟ ತನಕ ಕಾಣಲೇ ಇಲ್ಲ ಅನ್ನತಕ್ಕಂತ ಹೊಸತನವನ್ನು, ಎಲ್ಲ ಹೊಸ್ತು ಅನ್ಬೇಕು ಅನ್ನುವ ದೃಷ್ಟಿಯಲ್ಲಿ ಏನು ರೂಪಿಸೋದಿದ್ರು ರೂಪಿಸ್ತಾರೆ. ಇವೇನ್ ಮಾಡಿದ್ರಿ, ನಾವಿಲ್ಲಿ ಬರ್ತಾ ಇರ್ಬೇಕಿದ್ರೆ ಒಂದಷ್ಟು ಶತಮಾನಗಳ ಹಿಂದೆಯೇ ನಾವು ಹೋಗ್ತಾ ಇದ್ದೀವೋ ಅನ್ನುವ ಹಾಗಿನ ರಚನೆಯನ್ನು ಈ ಗುಹಾಂತರದಲ್ಲಿ ಕಾಣ್ತಾ ಇದ್ದೇವೆ. ಇಲ್ಲಿನ ನೆಲ, ಗೋಡೆ, ಅದನ್ನು ರೂಪಿಸಿರತಕ್ಕಂತಹ ರೀತಿ, ಇಲ್ಲಿನ ಬೆಳಕು, ಒಂದು ಮಡಕೆ ಒಳಗೆ ಬೆಳಕನ್ನು ಇಟ್ಟಿರತಕ್ಕಂತಹ ಆ ರೀತಿ, ಎಲ್ಲವೂ ಕೂಡ ಇಲ್ಲಿ ಹಳತು ಮೇಳೈಸಿ ಆ ಮೂಲಕ ಹೊಸಬರಿಗೆ ಅದರಲ್ಲಿ ಆಕರ್ಷಣೆ ಹುಟ್ಟೋ ಹಾಗೆ ಮಾಡಿದ್ದೀರಿ. ಯಾಕೆ ಈ ಹಳತರ ಬಗ್ಗೆ ಜಾಸ್ತಿ ನೀವು ಮನಸ್ಸು ಕೊಟ್ರಿ? ಜನ ಎಲ್ಲ ಒಂದೇ ನಾಗಲೋಟವಾಗಿ ನೇರ ಆಧುನಿಕತೆ ಹತ್ರ ಹೆಜ್ಜೆ ಇಡ್ತಾರೆ. ಹೌದು, ಹೆಜ್ಜೆ ಇಡ್ತಾ ಇರ್ಬೇಕಾದ್ರೆ ಅವ್ರು ಕಳ್ಕೊಂಡಿದ್ದೇನು ಅಂತ ಅವ್ರಿಗೆ ಗೊತ್ತಿರಲ್ಲ. ಅದನ್ನ ನಾವು ರಿವೋಕ್ ಮಾಡಿದಾಗ ಕೆಲವರಿಗೆ ಭಾವೋದ್ವೇಗವಾಗಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದ್ರೆ ಅದು ಕಳ್ಕೊಂಡೇ ಅನ್ನೋದು ಅವತ್ತಿನ ದಿನ ಅರಿವಾಗುತ್ತೆ, ನಾನು ತೋರಿಸಿದ ದಿನ. ಅಲ್ಲಿವರೆಗೂ ಅವರಿಗೆ ವ್ಯತ್ಯಾಸ ಗೊತ್ತಿರಲ್ಲ, ಯಾಕೆಂದ್ರೆ ಪ್ರಪಂಚವೆಲ್ಲ ಆಧುನಿಕವಾಗೇ ಇರುತ್ತೆ, ಇರೋ ಪರಿಸರನೂ ಹಾಗೇ ಇರುತ್ತೆ. ಯಾವತ್ತು ನಾವು ಹೇಳ್ಬೇಕಂದ್ರೆ ಅದನ್ನ ಏನೋ ಸಾಧಿಸ್ಬೇಕಾದ್ರೆ ಹಿಂದೆ ಬಿಟ್ಟಿರೋದನ್ನು ಒಂದ್ಸಾರಿ ಗ್ರಂಥ ತೆಗೆದು ಆ ಲೈನ್ಗಳನ್ನ ನಾವು ಓದ್ಬೇಕು. ಸಿಂಹಾವಲೋಕನ ನನ್ನ ಪ್ರಯತ್ನ ಅಷ್ಟೇನೆ. ಜನ ಸಾಧಿಸ್ತಾ ಇದ್ದಾರೆ, ಸುಮಾರು ಜನ ಸಾಧಿಸ್ತಾ ಇದ್ದಾರೆ, ಅದರಲ್ಲೇ ನಾನು ಒಬ್ಬ ಓಡೋದ್ಕಿಂತ ಹಿಂದೆ ಯಾವ್ದು ಬಿಟ್ಟಿದೀವಿ ಅದನ್ನ ಅವ್ರ ಮುಂದೆ ತಂದಿಟ್ಟು ಒಂದು ಸಾರಿ ಆದ್ರೂ ಜೀವನದಲ್ಲಿ ಅವರ ಬಾಲ್ಯಕ್ಕೆ ಹೋಗಿ ಬರ್ಲಿ, ಅವರ ಪರಿಸರದ ಬೆಳೆದ ರೀತಿಗೆ ಹೋಗಿ ಬರ್ಲಿ ಅನ್ನೋದು ನನ್ನ ಆಸೆ. ಇಲ್ಲಿ ಬರೋ ಎಷ್ಟೋ ಜನ ನನ್ನ ಅತಿಥಿಗಳು ಆ ಫೀಲ್ ಹೇಳ್ತಾರೆ. ಈವನ್ ಐ ಎ ಎಸ್ ಆಫೀಸರ್ಸ್ ಲೆವೆಲ್ ಅಲ್ಲೂ ಸಹ ಇಲ್ಲಿವರೆಗೂ ಬರೋವರೆಗೂ ಟಾಕ್ ಫಾರ್ಮಲ್ ಆಗಿ ಮಾತಾಡ್ತಿರ್ತಾರೆ, ಎವ್ರಿಥಿಂಗ್ ಇದೆ. ಇಲ್ಲಿ ಬಂದಾಗ ಅವರು ತಕ್ಷಣ ಅವರು ಬಾಲ್ಯದ ಕಥೆಗಳನ್ನ ಹೇಳಕ್ ಶುರು ಆಗ, ನಾನು ಮನಸ್ಸು ಬಾಲ್ಯದಲ್ಲಿ ಆ ತರ ಮಾಡಿದ್ದೆ, ಆನಂತರ ದಿನಗಳಲ್ಲಿ ಅವರು ನಾವು ಜೊತೆಗೆ ಬಾಲ್ಯ ಕಳೆದ್ವೇನೋ ಅನ್ನೋಷ್ಟು ಹತ್ತಿರವಾಗ್ತಾರೆ. ನಾನು ಹೇಳಕ್ ಏನ್ ಹೊರಟಿದ್ದೆ ಅದು ಹೌದು, ನನಗೆ ಅದೇ ಬೇಕಿತ್ತು ಅನ್ನೋ ರೀತಿನಲ್ಲಿ. ಮತ್ತೆ ಒಂದು ಸರ್, ನಿಮ್ಗೆ ಈ ರೀತಿ ಮಾಡ್ತಾ ಇರ್ಬೇಕಿದ್ರೆ ಅಂದ್ರೆ ಇದು ಬಹಳ ದೊಡ್ಡ ಯೋಜನೆ ಇದು. ಬಹುಶಃ ಅದನ್ನು ಕೋಟಿಗಳಲ್ಲಿ ಹೇಗೆ ಲೆಕ್ಕ ಹಾಕಬಹುದು ನನ್ಗೆ ಗೊತ್ತಿಲ್ಲ. ಇದರಲ್ಲಿ ಪ್ರಾರಂಭಿಕವಾಗಿ ಅಷ್ಟು ವ್ಯಯಿಸುವಾಗ, ಹಣ ವ್ಯಯಿಸುವಾಗ ಆ ಸಂದರ್ಭದಲ್ಲಿ ಇಲ್ಲಿ ಯಶಸ್ಸು ಸಿಗಬಹುದು ಅನ್ನತಕ್ಕಂಥದ್ರ ಬಗ್ಗೆ ಹೇಗೆ ನಿಮ್ಗೆ ಯೋಚನೆ ಇತ್ತು? ಸಿಗಬಹುದೋ ಸಿಗಲಾರದೋ ಅನ್ನತಕ್ಕಂಥ ದ್ವಂದ್ವ ನಿಮ್ಮನ್ನು ಕಾಡಲಿಲ್ವ? ನನಗೆ ಅದೊಂದು ಕಾಡ್ಲೇ ಇಲ್ಲ ಯಾವತ್ತೂ. ಏನಕ್ಕೆ ಅಂದ್ರೆ ನನ್ನ ಕನಸು ಅಷ್ಟು ಬಲವಾಗಿತ್ತು, ಇನ್ನ ಬೇರೆ ಯಾವುದೇ ರೀತಿಗೂ ಯೋಚನೆ ಮಾಡ್ಲಿಕ್ಕೂ ಸಹ ಅವಕಾಶ ಕೊಡ್ತಾ ಇರಲಿಲ್ಲ. ಅದು ನನಗೆ ಏನು ಅಂದ್ರೆ ಅದನ್ನ ನಾನು ಮಾಡಿ ಮುಗಿಸೋವರೆಗೂ ನನಗೆ ಸಮಾಧಾನ ಇಲ್ಲ ಅನ್ನೋಷ್ಟು ಬಿಟ್ರೆ ಅದು ನಿಜಕ್ಕೂ ಹೇಳ್ಬೇಕಂದ್ರೆ ಕಮರ್ಷಿಯಲಿ ವಯವಲ್ಲ ಅನ್ನೋದ್ರ ಬಗ್ಗೆ ನಾನು ಯೋಚನೆ ಮಾಡಿರ್ಲಿಲ್ಲ. ಅಂದ್ರೆ ನಮ್ಮ ಸಾಧನೆ ಅಂದ್ರೆ ನಾವು ಮಾಡ್ಕೊಂಡು ಹೋಗಿರೋ ರೀತಿ ಕೊನೆ ಮುಟ್ತೀವಿ ಅಷ್ಟೇ, ಅದರಲ್ಲಿ ಯಶಸ್ಸು ಕಾಣ್ಬೋದು ಕಾಣದೇ ಇರ್ಬೋದು. ಈ ಎರಡು ಸ್ಟೋರಿನಲ್ಲಿ ನಾನು ಯಶಸ್ಸು ಕಾಣೋ ಸೈಡ್ ನಲ್ಲಿ ಇದ್ದೀನಿ, ಹಾಗಾಗಿ ನಾನು ಇವತ್ತು ಸೇಫ್ ಅಲ್ಲಿ ಇದ್ದೀನಿ. ನಂಬಿಕೆ ಬಲ ಆಗಿತ್ತು ನಿಮಗೆ, ಹಾಗೇ ಆಗತ್ತೆ ಯಶಸ್ಸು ಸಾಧ್ಯ ಆಗತ್ತೆ ಅನ್ನೋದಕ್ಕಾಗಿ ನಂಬಿಕೆ ಬಲವಾಗಿ ಅದಕ್ಕೆ ಪೂರಕವಾಗಿ ಜನಗಳ ಇವತ್ತಿನ ಸ್ಪಂದನೆ ಕೂಡ ಇದೆ ಅಂತ ಹೇಳ್ತೇನೆ. ಈ ಗುಹಾಂತರ ಅನ್ನತಕ್ಕಂತ ಹೆಸರು, ನಾನು ಗುಹಾಂತರ ಹೆಸರನ್ನ ಈ ಪದ ನಾನು 7ನೇ ತರಗತಿನಲ್ಲಿ ಓದ್ಬೇಕಾದ್ರೆ ಸಮಾಜ ಪಾಠದಲ್ಲಿ ಅಜಂತ ಎಲ್ಲೋರಗಳು ಗುಹಾಂತರ ದೇವಾಲಯಗಳು ಅಂತ ಒಂದು ಪದ ಪಾಠಗಳಲ್ಲಿ ಬರ್ತಾ ಇತ್ತು. ಅವತ್ತಿನ ದಿನ ಓದಿದ್ದು ನನಗೆ ಇವತ್ತು ಆ ಪದ ಯಾವ ಪೇಜ್ ಅಲ್ಲಿ ಇದೆ ಅನ್ನೋ ಅಷ್ಟು ಲೆವೆಲ್ಗೆ ಅಷ್ಟೊತ್ತಿದೆ. ಅವತ್ತಿನ ಪದವೇ ನಾನು ಇಲ್ಲಿ ತೆಗ್ಬೇಕಿದ್ದು. ಗುಹಾಂತರ ಎಲ್ಲಾ ದ್ರಾವಿಡ ಮತ್ತು ಆರ್ಯ ಭಾಷೆಗಳಲ್ಲೂ ರಿಪೀಟ್ ಆಗುತ್ತೆ, ತುಂಬಾನೇ ಕಾಮನ್ ವರ್ಡ್, ಸೊ ಎಲ್ರಿಗೂ ಅರ್ಥ ಆಗುತ್ತೆ. ಅಂಡ್ ಇನ್ನೊಂದು ಕ್ಯೂರಿಯಾಸಿಟಿ ಬಿಲ್ಟಪ್ ಆಗುತ್ತೆ. ಗುಹೆಯ ಅಂತರ, ಗುಹಾಂತರ ಅಂದಾಗ ಯಾರೋ ಒಂದು ಅಟ್ಲೀಸ್ಟ್ ಕ್ಯೂರಿಯಾಸಿಟಿ ಒಂದ್ಸರಿ ಹೋಗಿ ಬರೋಣ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಅದು ಬರಬೇಕು, ಯಾಕೆಂತಂದ್ರೆ ಎವ್ರಿ ಕಮರ್ಷಿಯಲ್ ಆಗಿ ನಾವು ಯೋಚನೆ ಮಾಡಿದಾಗ ಎವ್ರಿ ವರ್ಡ್ ಎವ್ರಿ ಟಾಕ್
ನನಗೆ ಅದು ಕಮರ್ಷಿಯಲಿ ಇಂಪ್ಯಾಕ್ಟ್ ಆಗಬೇಕು, ಜನಗಳ ಮನಸ್ಸಿನಲ್ಲಿ ನಾಟಬೇಕು. ಸೊ ಆ ಕೆಲಸ ಆ ಪದ ಮಾಡ್ತಾ ಇದೆ ಅಂತ ಅನಿಸುತ್ತೆ. ಸರ್, ಹಾಗಿದ್ರೆ ಆ ಗುಹಾಂತರ ಪದ ನಿಮ್ಮ ಆಳದಲ್ಲಿ ಉಳಿದಿತ್ತು. ಆ ಪದಕ್ಕೆ ಪೂರಕವಾಗಿ ಇಂತಹ ವಿಚಿತ್ರವಾದ ವಿಶೇಷವಾದ ಬಹುಶಃ ಭಾರತದಲ್ಲಿ ಮೊತ್ತ ಮೊದಲ ತಳಮಟ್ಟದ ಭಾರತದಲ್ಲೇ ಏಕೆ ಮ್ಯಾನ್ ಮೇಡ್ ಅಂಡರ್ ಗ್ರೌಂಡ್ ರಿಸಾರ್ಟ್ ಅನ್ನೋ ಪದದಲ್ಲಿ ವೆಬ್ ಅಲ್ಲಿ ನೋಡಿದ್ರೆ ಸಿಕ್ಕವ್ರ ನಾವೊಬ್ರೆ ಅಂತ ಒಂದು. ಹಾಗಿದ್ರೆ ಅದೇ ನಾನು ಹೇಳಿರೋದು, ಇಂತಹ ಕಲ್ಪನೆ ಏಳನೇ ತರಗತಿ ಆ ಪುಸ್ತಕದಲ್ಲಿ ನೋಡಿರತಕ್ಕಂತ ಆವತ್ತೇ ಇಷ್ಟು ದೊಡ್ಡ ಕಲ್ಪನೆ ನಿಮ್ಗಿತ್ತ? ಇಲ್ಲ, ಅದಕ್ಕೆ ಅಷ್ಟೊಂದು ಶಕ್ತಿ ಇರಲಿಲ್ಲ ಅವತ್ತಿನ ದಿನ. ಆ ಪದದಲ್ಲಿ ಒಂದು ಕ್ಯೂರಿಯಾಸಿಟಿ ಇತ್ತು, ಅಂದ್ರೆ ಅಜಂತ ಎಲ್ಲೋರ್ಗಳನ್ನ ನೋಡ್ಬೇಕು ಅಂತಿದ್ದ ಆ ಪದದಿಂದ. ಹಾಗೆ ಆ ಪದದಲ್ಲಿ ಏನೋ ಒಂದು ಆಕರ್ಷಣೆ ಇದೆ, ಆ ಕ್ಯೂರಿಯಾಸಿಟಿ ಬಿಲ್ಟ್ ಮಾಡೋ ಅಂತ ಒಂದು ಸಾಮರ್ಥ್ಯ ಇದೆ. ನಿಮ್ಮ ಬದುಕಿನ ಪೂರ್ತಿ ಮರೆಯದ ಹಾಗೆ ಇರಬೇಕು ಅನ್ನೋ ನೆಲೆಯಲ್ಲಿ ಈ ಗುಹಾಂತರ ಪದವನ್ನು ನೀವು ಇಟ್ಟುಕೊಂಡು ಆ ಮೂಲಕವಾಗಿ ಇಷ್ಟು ದೊಡ್ಡ ರೆಸಾರ್ಟ್ ಅನ್ನು ನಿರ್ಮಿಸಿದ್ದೀರಿ. ಇಂತಹ ದೊಡ್ಡ ದೊಡ್ಡ ಸಾಧನೆಗಳಿಗೆ ಬಹುಶಃ ಪ್ರಶಸ್ತಿ ಪುರಸ್ಕಾರಗಳು ಬಂದಿರುವ ಸಾಧ್ಯತೆಗಳು ತುಂಬಾ ಇವೆ ಅಂತ ನಾನು ಅಂದ್ಕೊಳ್ತೇನೆ. ಅಂತಹ ಸಂದರ್ಭಗಳು ಪ್ರಶಸ್ತಿ ಪುರಸ್ಕಾರಗಳು ಬಂದದ್ದಿದೆಯಾ ಸರ್? ಹೌದು, ಬಾಂಬೆಯ ಒಂದು ಮೀಡಿಯಾ ಸಂಸ್ಥೆ ಒಂದು ಅವರ ಸಿಲ್ವರ್ ಜುಬ್ಲಿ ಟೈಮ್ಗೆ ನಮ್ಗೆ ದ ಬೆಸ್ಟ್ ಪ್ರಾಜೆಕ್ಟ್ ಇನ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ರಾಷ್ಟ್ರಮಟ್ಟದ ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಒಂದು ಶೋಚನೀಯ ವಿಷಯ ಅಂದ್ರೆ ಇದು, ಈ ಆರ್ಕಿಟೆಕ್ಟ್ಸ್ಗಳಿಗೆ ಯಾವುದೇ ರೀತಿಯ ಗೌರ್ಮೆಂಟ್ ಅವಾರ್ಡ್ಗಳು ಇಂಡಿಯಾದಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ ಇಲ್ಲ. ಅದೇನೋ ನಮ್ಮ ಸಂಸ್ಥೆಗಳಿಗೆ ಯಾರೂ ಮಾಡ್ತಾರಲ್ಲ, ಬಟ್ ಬೇರೆಯವರೆಲ್ಲ ರೆಕಗ್ನೈಸ್ ಮಾಡ್ತಾರೆ. ಸರ್ಕಾರದ ದೃಷ್ಟಿಯಲ್ಲಿ ಅಷ್ಟು ಗಮನಕ್ಕೆ ನಾವು ಬಂದಿಲ್ಲ. ಹೆಚ್ಚಿನ ಕ್ಷೇತ್ರಗಳು ಬಹುಶಃ ಕೆಲವೊಂದು ಸರ್ತಿ ಸರ್ಕಾರಕ್ಕೆ ಯಾಕೆ ಕಣ್ಣಿಗೆ ಬೀಳೋದಿಲ್ವೋ ಅದು ಬಹುಶಃ ನಮ್ಮ ದುರಾದೃಷ್ಟ ಅಂತ ಅನ್ಕೊಳ್ಬಹುದು. ನಂತರ ದಿನಗಳಲ್ಲೇನ ಬರ್ಬೋದೇನೆ, ಯಾಕೆಂದ್ರೆ ಅವರಿಗೆ ಇದು ಹೊಸ ಫೀಲ್ಡ್ ಅಂತ ಏನಾರ ಅನ್ಸುತ್ತೆ. ಯಾವುದೇ ಕೆಲಸಗಳನ್ನ ಅವಾರ್ಡ್ ಕೊಡ್ತಾರೆ ಅಂತ ಮಾಡೋದು ಸರಿಯಾಗಲ್ಲ. ಆದ್ರೂ ನಮ್ಮಲ್ಲಿನ ತುಡಿತಗಳನ್ನ ನಾವು ಖಾಲಿ ಮಾಡ್ಲಿಲ್ಲ ಅಂತ ಅಂದ್ಬಿಟ್ರೆ ನಮ್ಗೆ ನಾವು ಮೋಸ ಮಾಡ್ದಂಗ ಒಂದು ಇನ್ನೊಂದು ನಮ್ಗೆ ಎನ್ಲೈಟನ್ ಆಗಲ್ಲ ಅನ್ಬೋದು. ಯಾಕೆಂದ್ರೆ ನಮ್ಗೆ ಮನಸ್ಸು ಕಂಪ್ಲೀಟ್ ತಿಳಿಯಾದ್ಮೇಲೆ ಮನಸ್ಸು ಒಂದು ಸುಸ್ಥಿತಿಗೆ ಬರೋದು ಸಾಧ್ಯ. ಅಲ್ಲಿವರೆಗೂ ಇದು ಕಾಡ್ತಾನೆ ಇರುತ್ತೆ.